नमस्कार वीक्षक अमोघ वार्ते स्वागत ना यशुराज वार्ते विवर तुमकूर श्रीदेवी तांत्रिक महाविद्यालय पदवी प्रदान वरदी नोडक मनी ತುಮಕೂರಿನ ಶ್ರೀದೇವಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಪದವಿ ಪ್ರದಾನ ಮಾಡಲಾಯಿತು. ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಎಂ ಆರ್ ಹುಲಿನಾಯ್ಕರ್ ಅವರು ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿ ಕಳೆದ 4 ವರ್ಷದಲ್ಲಿ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆದಿದ್ದಾರೆ ಎಂದರು. ತಮ್ಮ ಕಾಲೇಜಿನಲ್ಲಿ ನಡೆದ ಕ್ಯಾಂಪಸ್ ಸಂದರ್ಶನದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವಕಾಶ ದೊರೆತಿದೆ ಎಂದು ಹುಲಿನಾಯ್ಕರ್ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಬಿಇ ಸೇರಿದಂತೆ ವಿವಿಧ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. ಸೆಪ್ಟೆಂಬರ್ 22, 2021 ಶುಭ ದಿನದಲ್ಲಿ SIET ಸುಮಾರು 150 ಜನ ಬಿ ಎಂಜಿನಿಯರ್ ಗ್ರ್ಯಾಜುಯೇಟ್ಸ್ ಆಗಿದ್ದಾರೆ. ಅನೇಕ ಜನ ಬೇರೆ ಬೇರೆ ವಿಭಾಗಗಳಲ್ಲಿ MTech ಮಾಡಿದ್ದಾರೆ, PhD ಮಾಡಿದ್ದಾರೆ. ಅವರೆಲ್ಲರಿಗೂ ಡಿಗ್ರಿ ಪ್ರದಾನ ಮಾಡಲಾಗಿದೆ. ಇಂಥ ಒಂದು ಶುಭ ಸಂದರ್ಭದಲ್ಲಿ ಶ್ರೀಮಾನ್ ಗಿರೀಶ್ ಪಾಟೀಲ್ರವರು ಮಿಸುತ್ ಮಿಸುತ್ ತೋಶಿಬಾ ಕಂಪನಿಯ ಆಪರೇಟಿಂಗ್ ಹೆಡ್ ಆಗಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ ಕಳೆದ 20-25 ವರ್ಷಗಳಲ್ಲಿ ನಡೆದಂಥ ಭಾರತ ದೇಶದ ಇಂಡಸ್ಟ್ರಿಯಲ್ ಎಲ್ಲ ಸೊ ಯು ನೀಡ್ ಟು ಫೋಕಸ್ ಮೋರ್ ಆನ್ ಯುವರ್ ಕರಿಯರ್ ನೌ. ಫಸ್ಟ್ 4 ಇಯರ್ಸ್ ವುಡ್ ಬಿ ವೆರಿ ಕ್ರೂಷಿಯಲ್. ವಾಟ್ ಯು ಹ್ಯಾವ್ ಲರ್ನ್ಡ್ ಇನ್ ದ ಕಾಲೇಜ್ ವುಡ್ ಬಿ 10% ಆಫ್ what you will be doing at your workplace. You need to focus on studies again. You need to learn things. You need to learn the technology. You need to learn the practicals. You need to do R&D. You need to do many things what you have not done in the institution. So you will be working in a team. You will be working as a leaders. You will be working as a junior engineers. Or you will be working as a marketing executive. So many roles you need to play coming years. So focus on your career, money will follow. Don't go beyond money for the next 2 to 4 years. Once you like a techno, once you are good in your field, once you master the language or programming technology, then money will follow. As sir rightly said, so many disturbance will be there. Your friends would be changing the company, they would have tempting you. They would be tempting you to change. ಬೆಂಗಳೂರಿನ ಇಂಡಸ್ಟ್ರಿಯಲ್ ಸಿಸ್ಟಮ್ ಕಾರ್ಪೊರೇಷನ್ ವಿಭಾಗದ ಗಿರೀಶ್ ಪಾಟೀಲ್, ಶ್ರೀದೇವಿ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ರಮಣ್ ಎಂ ಹುಲಿನಾಯ್ಕರ್, ಶ್ರೀದೇವಿ ಸಂಸ್ಥೆಯ ಮಾನವ ಸಂಪನ್ಮೂಲ ವಿಭಾಗದ ನಿರ್ದೇಶಕ MS ಪಾಟೀಲ್ ಮತ್ತಿತರರು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಚೇತನ್ ಜೊತೆ ಮಾರುತಿ ಪ್ರಸಾದ್, ತುಮಕೂರು. KRS ಜಲಾಶಯಕ್ಕಿಂತಲೂ ಮೊದಲೇ ನಿರ್ಮಾಣಗೊಂಡ 125 ವರ್ಷಗಳ ಇತಿಹಾಸವುಳ್ಳ ಹುಳಿಯಾರು ಹೋಬಳಿಯ ಬೋರ್ನ ಕಣಿವೆ ಜಲಾಶಯದ ಒಳಗೋಡೆಗಳು ಶಿಥಿಲಗೊಂಡಿದ್ದು ಸಣ್ಣ ನೀರಾವರಿ ಇಲಾಖೆಯಿಂದ ದುರಸ್ತಿ ಕಾರ್ಯ ಕೈಗೆತ್ತಿಕೊಳ್ಳಲಾಗಿದೆ. 1892 ಮೈಸೂರು ಮಹಾರಾಜರು ಕಲ್ಲು, ಮಣ್ಣಿನ ಇಟ್ಟಿಗೆ ಮತ್ತು ಗಾರೆಯಿಂದ ಈ ಜಲಾಶಯವನ್ನು ಕಟ್ಟಿಸಿದರು. ಜಲಾಶಯ ಕಟ್ಟಿ 100 ವರ್ಷವಾಗಿರುವುದರಿಂದ ಸಹಜವಾಗಿ ಜಲಾಶಯದ ಒಳಗೋಡೆಯ ಗಾರೆ ಸಂಪೂರ್ಣ ಹಾಳಾಗಿತ್ತು. ಅಲ್ಲದೆ ಗೋಡೆಯ ಇಟ್ಟಿಗೆಯೂ ಸಹ 100 ವರ್ಷಗಳಿಂದ ನೀರಿನಲ್ಲಿ ನೆನೆದು ಕರಗ್ತಾ ಇತ್ತು. ಹೀಗೆ ನಿರ್ಲಕ್ಷ್ಯ ಮಾಡಿದರೆ ಇಡೀ ಜಲಾಶಯವೇ ಶಿಥಿಲವಾಗುವ ಆತಂಕ ಎದುರಾಗಿತ್ತು. ಅಲ್ಲದೆ ಜಲಾಶಯದ ಗೋಡೆಯಲ್ಲಿ ಅರಳಿಗಿಡ ಸೇರಿದಂತೆ ವಿವಿಧ ಗಿಡಗಳು ಬೆಳೆದಿದ್ದು ಇವುಗಳ ಬೇರುಗಳು ಜಲಾಶಯ ಕೊರೆದು ಜಲಾಶಯಕ್ಕೆ ಭಾರಿ ಹಾನಿ ಮಾಡುವ ಸಂಭವವಿತ್ತು. ಕಳೆದ 2-3 ವರ್ಷಗಳಿಂದ ಬೋರ್ನ ಕಡುವೆ ಜಲಾಶಯ ಪ್ರದೇಶದಲ್ಲಿ ಉತ್ತಮ ಮಳೆಯಾಗದ ಪರಿಣಾಮ ಈಗ ಜಲಾಶಯದಲ್ಲಿ ಡೆಡ್ ಸ್ಟೋರೇಜ್ ಮಟ್ಟಕ್ಕಿಂತಲೂ ಕೆಳಮಟ್ಟದಲ್ಲಿ ನೀರಿದ್ದು ಶಿಥಿಲಗೊಂಡ ಗೋಡೆಗಳನ್ನು ಅನಾಯಾಸವಾಗಿ ದುರಸ್ತಿ ಮಾಡಬಹುದಾಗಿತ್ತು.
ಇನ್ನು ಈ ಜಲಾಶಯಕ್ಕೆ ಶೀಘ್ರದಲ್ಲೇ ಹೇಮೆ ಮತ್ತು ಬದರೆಯ ನೀರು ಹರಿಯುವುದರಲ್ಲದೆ ಹುಳಿಯಾರು ಗಾಣದಾಳು ಹೊಯ್ಸಲ್ಕಟ್ಟೆ ಕೆಂಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಕುಡಿಯುವ ನೀರು ಪೂರೈಸಲು ಜಲಾಶಯದಲ್ಲಿ ನೀರು ಸಂಗ್ರಹಿಸಿಟ್ಟುಕೊಳ್ಳಬೇಕಿದೆ. ಹಾಗಾಗಿ ಈ ಅವಕಾಶವನ್ನು ಬಿಟ್ಟರೆ ಇನ್ನೆಂದು ದುರಸ್ತಿ ಮಾಡಲು ಸಾಧ್ಯವಾಗುವುದಿಲ್ಲ ಅಂತ ಸಾರ್ವಜನಿಕರು ದುರಸ್ತಿಗೆ ಒತ್ತಡ ಹಾಕಿದರು. ಈಗ ಸಣ್ಣ ನೀರಾವರಿ ಇಲಾಖೆಯಿಂದ ಜಲಾಶಯದ ದುರಸ್ತಿ ಕಾರ್ಯ ಆರಂಭವಾಗಿದ್ದು ಯಂತ್ರೋಪಕರಣಗಳು ಜಲಾಶಯದ ಬಳಿ ತೆರಳಲು 3 ಕಿಲೋಮೀಟರ್ ದೂರದಿಂದ ಹೊಸದಾಗಿ ಮಣ್ಣು ಹೊಡೆದು ರಸ್ತೆ ಮಾಡಲಾಗ್ತಾ ಇದೆ. ಅಲ್ಲದೆ ಶಿಥಿಲಗೊಂಡ ಗೋಡೆಗಳ ಬಳಿ ಯಂತ್ರಗಳು ನಿಲ್ಲಲು ಅಲ್ಲಿನ ನೀರು ಹಾಗೂ ಹೂಳು ತೆರವು ಮಾಡಿ ಬಂಡ್ ಹಾಕಲಾಗ್ತಾ ಇದೆ. 2-3 ಜೆಸಿಬಿ 7-8 ಟಿಪ್ಪರ್ಗಳು ಕೆಲಸಕ್ಕೆ ಬಳಸಿಕೊಳ್ತಾ ಇದ್ದು ಬಿರುಸಿನಿಂದ ಕಾಮಗಾರಿ ನಡೆಯುತ್ತಿದೆ. ಇನ್ನು 10 ದಿನಗಳಲ್ಲಿ ದುರಸ್ತಿ ಕಾರ್ಯ ಪೂರ್ಣವಾಗಲಿದೆ. ಬೋರ್ನ ಕಣಿವೆ ಗೋಡೆಗಳ ದುರಸ್ತಿ ಕಾರ್ಯವನ್ನು ಸಣ್ಣ ನೀರಾವರಿ ಇಲಾಖೆಯಿಂದ ಕೈಗೆತ್ತಿಕೊಳ್ಳಲಾಗಿದೆ. ನದಿ ನೀರು ಹರಿಯುವ ಮುನ್ನ ದುರಸ್ತಿ ಮಾಡಲೇಬೇಕಿರುವುದರಿಂದ ತುರ್ತು ಕಾಮಗಾರಿ ಎಂದು ಪರಿಗಣಿಸಿ ಟೆಂಡರ್ ಕರೆಯದೆ ಕಾಮಗಾರಿ ಮಾಡಿಸಲಾಗುತ್ತಿದೆ. ಜಲಾಶಯದ ಕೆಳಗೆ 3-4 ಅಡಿಯಿಂದಲೂ ವಾಟರ್ ಪ್ರೂಫಿಂಗ್ ಪ್ಲಾಸ್ಟಿಂಗ್ ಮಾಡಲಾಗ್ತಾ ಇದೆ. ಗೋಡೆಗಳ ಮೇಲೆ ಬೆಳೆದಿರುವ ಗಿಡಗಳನ್ನು ಸಹ ತೆರವು ಮಾಡಲಾಗುವುದು. 10 ದಿನಗಳಲ್ಲಿ ಈ ಕಾಮಗಾರಿ ಪೂರ್ಣಗೊಳಿಸಲಾಗುವುದು. ನ್ಯೂಸ್ ಬ್ಯೂರೋ ಅಮೋಘ್ ಟಿವಿ. ಇನ್ನು ಸೆಪ್ಟೆಂಬರ್ 21ರಂದು ಬೆಳಗಿನ ಹೊತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳನ್ನು ಹೊತ್ತು ತರುತ್ತಿದ್ದ ಖಾಸಗಿ ವಾಹನ ಪಲ್ಟಿಯಾಗಿ 7 ವಿದ್ಯಾರ್ಥಿಗಳು ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗುವಂತೆ ಮಾಡಿದ್ದ ಘಟನೆಯಿಂದ ರೊಚ್ಚಿಗೆದ್ದಂತಹ ವಿದ್ಯಾರ್ಥಿಗಳು ಮತ್ತು ಪೋಷಕರು ಇಂದು 2 ಗಂಟೆಗೂ ಹೆಚ್ಚು ಕಾಲ ಪ್ರತಿಭಟನೆ ನಡೆಸಿದ್ದಾರೆ. ಹೌದು, ವಿದ್ಯಾರ್ಥಿಗಳು ಒಟ್ಟಿಗೆ ಸೇರಿ ಗಟ್ಟಿ ನಿರ್ಧಾರ ಮಾಡಿ ಹಳ್ಳಿಗಳಿಗೆ ಸಾರಿಗೆ ಬಸ್ ವ್ಯವಸ್ಥೆ ಕಲ್ಪಿಸಲು ಒತ್ತಾಯಿಸಿದರು. ಸ್ಥಳೀಯ ಶಾಸಕ ಮತ್ತು ಸಂಸದರ ನಡತೆಯ ಬಗ್ಗೆಯೂ ಕೂಡ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಇವರೆಲ್ಲ ಓಟು ಪಡೆಯಲು ಮಾತ್ರ ನಿಪುಣರು, ಆದರೆ ಬಸ್ ವ್ಯವಸ್ಥೆ ಮಾತ್ರ ಮಾಡಲ್ಲ. ಜನಪ್ರತಿನಿಧಿಗಳ ಕೈಯಲ್ಲಿ ಏನು ಕೆಲಸ ಮಾಡೋಕೆ ಆಗಲ್ಲ, ಬರೀ ಸುಳ್ಳು ಭರವಸೆಗಳು ಮಾತ್ರ ಕೊಡ್ತಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ನನ್ನ ಹೆಸರು ಮಂಜುನಾಥ್ ಅಂತ ಹೇಳ್ಬಿಟ್ಟು, ನಮ್ದಿದೆ ಗ್ರಾಮ ಕೇತನಹಳ್ಳಿ ಅಂತ ಹೇಳ್ಬಿಟ್ಟು. ಇವತ್ತಿನ ಪ್ರತಿಭಟನೆ ಮಾಡೋದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಬಸ್ಗಳ ಸಮಸ್ಯೆ. ಸಮಯಕ್ಕೆ ಸರಿಯಾಗಿ ಬಸ್ಗಳು ಬರ್ತಿಲ್ಲ ಅನ್ನೋ ಉದ್ದೇಶದಿಂದ ಇಡೀ ಗ್ರಾಮಸ್ಥರ ಒಂದು ಮನವಿ, ಅವ್ರ ಈ ಥರ ಹೋಗಿ ಕೇಳೋಣ ಅಂತ ಹೇಳಿದ್ರು. ಆಲ್ರೆಡಿ ಕೇಳಿದ್ದು ಆಯಿತು, ಮ್ಯಾನೇಜರ್ಗೆ ಮನವಿ ಮಾಡಿದ್ದು ಆಯಿತು, ಅದಕ್ಕೆ ಯಾವುದೇ ರೀತಿಯಾದಂಥ ಉತ್ತರ ಬರಲಿಲ್ಲ. ಜೊತೆಗೆ ನಮ್ಮ ಸಮಸ್ಯೆ ಸಹ ಪರಿಹಾರ ಆಗಲಿಲ್ಲ, ಸಮಸ್ಯೆ ಆಗೇ ಇತ್ತು. ಅದರಿಂದ ಇವತ್ತು ಏನು ಮಾಡಿದ್ರು, ಎಲ್ಲ ಗ್ರಾಮಸ್ಥರ ಸಮ್ಮುಖದಲ್ಲಿ, ಎಲ್ಲ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಹೋರಾಟ ಮಾಡಿ ನಮ್ಮ ಮನವಿಯನ್ನು ಈ ರೀತಿಯಾಗಿ ಅವರಿಗೆ ತಿಳಿಸೋಣ ಅಂತ ಹೇಳಿಬಿಟ್ಟು ಮಾಡಿದಾಗ ಈ ರೀತಿಯೆಲ್ಲ ಈಗ ಬಸ್ಸನ್ನು ನಿಲ್ಲಿಸಿ ಈ ಥರ ನಮ್ಮ ಸಮಸ್ಯೆಯನ್ನು ಹೇಳ್ತಾ ಇದ್ದೀವಿ. ಇವತ್ತು ಜನಪ್ರತಿನಿಧಿಗಳು ಸುಮಾರು ಇವತ್ತು ಇಡೀ ಒಂದು ರಾಜ್ಯಕ್ಕೆ ಹೆಸರುವಾಸಿಯಾಗಿರುವಂಥ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಚಿವರು ಇದ್ದಾರೆ ಮತ್ತು ಜನಪ್ರತಿನಿಧಿಗಳಿದ್ದಾರೆ, ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂಥ ಸಚಿವರು ಇದ್ದಾರೆ. ದಯವಿಟ್ಟು ನಮ್ಮ ಮನವಿಯನ್ನು, ನಮ್ಮ ಸಮಸ್ಯೆಯನ್ನು ಅವರು ಪರಿಗಣಿಸ್ತಾರೆ ಅಂತೇಳಿ ಈ ಮೂಲಕ ಅವರಿಗೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಗ್ರಾಮದಲ್ಲಿ ಸುಮಾರು 200ರಿಂದ 250 ವಿದ್ಯಾರ್ಥಿಗಳು ಪ್ರತಿದಿನ ಚಿಕ್ಕಬಳ್ಳಾಪುರಕ್ಕೆ ಸಂಚಾರ ಮಾಡ್ತಾ ಇರ್ತಾರೆ, ಅಂದರೆ ಶಾಲೆಗಳಿಗೆ. ಬೆಂಗಳೂರಿಗೆ ಬರ್ತಿದ್ದಾರೆ, ಜೊತೆಗೆ ದೇವನಹಳ್ಳಿ ಬರ್ತಾರೆ, ಯಲಂಕ ಬರ್ತಾರೆ, ಗುಡಿಬಂಡೆ ಐ ಟಿ ಐ ಕಾಲೇಜಿಗೆ ಹೋಗ್ತಾರೆ, ಚಿಕ್ಕಬಳ್ಳಾಪುರ ಬರ್ತಾರೆ. ಈ ಸಮಸ್ಯೆ ಇಷ್ಟೇ ಸರ್, ನಮ್ಮದು ಹಳ್ಳಿ ನಿಮ್ಗೆ ಗೊತ್ತು ಹಳ್ಳಿ. ನನ್ನ ಹೆಸರು ಭಾರತಿ ಅಂತ. ಸೊ ನಮ್ಮ ಊರಿಂದ ಒಂದು ಬೆಳಗ್ಗೆ 8 ಅಂದರೆ 8:30 ಬಸ್ ಬಂದರೆ, ಸೊ ಸಂಜೆ 4 ಗಂಟೆಗೆ ಬಸ್ ಬರುತ್ತೆ. ಸೊ 4 ಕಾಲೇಜ್ 4 ಗಂಟೆಗೆ ಬಿಡ್ತಾರೆ. ಸೊ ಕಾಲೇಜ್ 4 ಗಂಟೆಗೆ ಬಿಟ್ಟಾಗ ಸೊ ನಮಗೆ ಬಸ್ ಬಂದುಬಿಟ್ಟಿರುತ್ತೆ. ಸೊ ಆಗ ಬೆಳಗ್ಗೆ ಮಾರ್ನಿಂಗ್ 8:00ವರೆಗೂ ಬಸ್ ಇಲ್ಲ. ಸೊ ನಾವಾಗ ಆಟೋಗೆ ಎಲ್ಲ ಆಟೋ ಇಲ್ಲ ಪ್ರೈವೇಟ್ ವೆಹಿಕಲ್ಗೆ ಬರ್ತೀವಿ. ಸೊ ಆಗ ನಮಗೆ ಚಾರ್ಜ್ ಡಬ್ಬಲ್ ಹಾಕಿ ಕರ್ಕೊಬರ್ತಾರೆ. ಸೊ ನಮ್ಮ ತಂದೆ ತಾಯಿ ಎಲ್ಲ ರೈತರು ಇಲ್ಲಿ. ಸೊ ರೈತರ ಮಕ್ಕಳಿಗೆ ಈ ಥರ ಅನ್ಯಾಯ ಆದರೆ ನಾವು ಯಾರನ್ನ ಕೇಳೋಕ್ಕಾಗುತ್ತೆ? ಸೊ ನಮ್ಮೂರಿಂದ ಒಂದು 150 ಜನ ಸ್ಟೂಡೆಂಟ್ಸ್ ಬರ್ತಾರೆ. ಸೊ ಅವ್ರಿಗೆಲ್ಲ ಯಾರು ಜವಾಬ್ದಾರಿ? ಸೊ ಈ ಪ್ರೈವೇಟ್ ಬಸ್ಗಳಲ್ಲಿ, ಸೊ ಪ್ರೈವೇಟ್ ವೆಹಿಕಲ್ಸಲ್ಲಿ ಎಲ್ಲ ನಾವು ಹೋಗ್ತೀವಿ. ಸೊ ಆಗ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವ್ರ ಜವಾಬ್ದಾರಿ ಇರ್ತಾರ ನಮಗೆ? ಅದಕ್ಕೆ ಉದಾಹರಣೆ ನಿನ್ನೆನೇ ಆಗಿದೆ ಸರ್. ನಿನ್ನೆ ಪ್ರೈವೇಟ್ ವೆಹಿಕಲ್ ಬಸ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಪ್ರೈವೇಟ್ ವೆಹಿಕಲಲ್ಲಿ ಒಂದು ಗೌರ್ಮೆಂಟ್ ಸ್ಟೂಡೆಂಟ್ಸ್ ಎಲ್ಲರೂ, ಸೊ ಎಲ್ಲ ಹೋಗಿದ್ದಾರೆ. ಅಲ್ಲಿ ಆಕ್ಸಿಡೆಂಟ್ ಆಗಿದೆ. ಸೊ ಅವ್ರಿಗೆ ಜಸ್ಟ್ ಮಿಸ್ ಆಗಿದ್ದಾರೆ ಒಂದು, ಅಂದರೆ ಸ್ವಲ್ಪ ಸ್ವಲ್ಪ ಗಾಯಗಳಾಗಿದೆ. ಸೊ ಅಕಸ್ಮಾತ್ ಏನಾದರೂ ಪ್ರಾಣಕ್ಕೆ ಹೆಚ್ಚು ಕಮ್ಮಿ ಆಗಿದೆ, ಯಾರು ಜವಾಬ್ದಾರಿ? ಬಸ್ ಸ್ಟಾಪ್ಗಳ ಮೇಲೆ ವಿದ್ಯಾರ್ಥಿಗಳ ಸಾವಿನ ಸವಾರಿ ಬಗ್ಗೆ ಅಮೋಘ್ ಟಿವಿ ಕೂಡ ಕಳೆದ ವಾರ ವರದಿ ಬಿತ್ತರಿಸಿತ್ತು. ಆದರೂ ಯಾವುದೇ ಸಾರಿಗೆ ಬಸ್ ವ್ಯವಸ್ಥೆ ಕಲ್ಪಿಸದ KSRTC ಕಳ್ಳಾಟ ಮುಂದುವರೆದಿದೆ. ನ್ಯೂಸ್ ಡೆಸ್ಕ್, ಅಮೋಘ್ ಟಿವಿ. ಇತ್ತೀಚಿನ ದಿನಮಾನಗಳಲ್ಲಿ ಮಕ್ಕಳು ಮನೆಯಲ್ಲಿರುವಂತಹ ವಯೋವೃದ್ಧರನ್ನು ಮರಿತಾ ಇದ್ದಾರೆ. ಕೆಲ ಜನರಂತೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ವಯೋವೃದ್ಧರನ್ನ ವೃದ್ಧಾಶ್ರಮಕ್ಕೆ ದಾಖಲಿಸುತ್ತಾ ಇದ್ದಾರೆ. ಈ ವೃದ್ಧಾಶ್ರಮದ ವಯೋವೃದ್ಧರಿಗೆ ಮಹಿಳಾ ಸಂಘಟನೆ ಸಾಂತ್ವನ ಹೇಳಿದೆ. ಒಂದೆಡೆ ಹಣ್ಣು, ಹಂಪಲು, ಸ್ವೆಟರ್ಸ್, ಬ್ಲ್ಯಾಂಕೆಟ್ಸ್ ವಿತರಣೆ ಮಾಡುತ್ತಿರುವ ಮಹಿಳೆಯರು, ಸಮಾಜಕ್ಕೆ ಕೈಲಾದ ಸಹಾಯ ಮಾಡುವ ಇವರು ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ಬೆಂಗಳೂರು ಉತ್ತರ ತಾಲೂಕಿನ ನೆಲಮಂಗಲ ಸಮೀಪದ ತಾವರೆಕೆರೆಯ ಬಳಿಯ ಸ್ಫೂರ್ತಿಧಾಮ ಓಲ್ಡ್ ಏಜ್ ಹೋಮ್ನಲ್ಲಿ.
ಕರ್ನಾಟಕ ಹೈಟೆಕ್ ವುಮೆನ್ಸ್ ಟ್ರಸ್ಟ್ ವತಿಯಿಂದ ಸಾರ್ಥಕ ಕಾರ್ಯವಾಗಿ ಹಲವಾರು ಸಲಕರಣೆಗಳನ್ನು ವಿತರಣೆ ಮಾಡಿದ್ದಾರೆ. ಇನ್ನು ನಂತರ ಟ್ರಸ್ಟ್ನ ಸಂಸ್ಥಾಪಕ ಟ್ರಸ್ಟಿ ಪುಷ್ಪ ನಾಗಭೂಷಣ್ ಮಾತನಾಡಿ, ಸಮಾಜದಲ್ಲಿ ವಯೋವೃದ್ಧರನ್ನು ಕಡೆಗಣಿಸಬಾರದು. ಪ್ರತಿಯೊಂದು ತಿಂಗಳಿಗೆ ನಮ್ಮ ಸಂಸ್ಥೆಯಿಂದ ಒಂದೊಂದು ಕಾರ್ಯಕ್ರಮ ರೂಪಿಸುತ್ತೇವೆ. ಈ ತಿಂಗಳ ಕಾರ್ಯಕ್ರಮದ ಭಾಗವಾಗಿ ವಯೋವೃದ್ಧರ ಜೊತೆ ಒಂದು ದಿನದ ರೀತಿ ಇಂದು ಊಟ ಉಪಚಾರ ಮಾಡಿ ನಮ್ಮ ಟ್ರಸ್ಟ್ನ ಸುಮಾರು 40ಕ್ಕೂ ಅಧಿಕ ಮಂದಿ ಸುಮಾರು 48 ಜನ ವಯೋವೃದ್ಧರಿಗೆ ನೆರವು ನೀಡಿದ್ದೇವೆ. ಕೈಲಾದ ಸಹಾಯ ಮಾಡಿದ್ದೇವೆ. ಯಾರೂ ಕೂಡ ವಯೋವೃದ್ಧರನ್ನ ಕಡೆಗಣಿಸಬೇಡಿ ಅಂತ ಮನವಿ ಮಾಡಿದರು. ನಮ್ಮ ಕರ್ನಾಟಕ ಹೈಟೆಕ್ ವುಮೆನ್ ಟ್ರಸ್ಟ್ ಕಡೆಯಿಂದ ಇವತ್ತು ಒಂದು ವೃದ್ಧಾಶ್ರಮಕ್ಕೆ ಬಂದಿದ್ದೀವಿ. ಸೊ ನಾವು ನಮ್ಮ ಟ್ರಸ್ಟ್ ಕಡೆಯಿಂದ ತುಂಬ ವೃದ್ಧಾಶ್ರಮಕ್ಕೆ ಹೋಗಿದ್ದೀವಿ, ಭೇಟಿ ಕೊಟ್ಟಿದ್ದೀವಿ, ನಮ್ಮ ಕೈಲಾಗಿರೋ ಸಹಾಯ ನಾವು ಮಾಡಿದ್ದೀವಿ. ಸೊ ಈ ವೃದ್ಧಾಶ್ರಮ ತವರೇಕೆರೆಯಲ್ಲಿರೋ ಸ್ವಾತಿಧಮ ವೃದ್ಧಾಶ್ರಮ ನೋಡಿ ನಮಗೆ ತುಂಬ ಖುಷಿ ಆಯಿತು. ಸೊ ಇಲ್ಲಿ ವಯಸ್ಸಾದವರು ತುಂಬ ಜನ ಇದ್ದಾರೆ. ಸೊ ಇವ್ರನ್ನ ನೋಡಿ ನಮಗೆ ತುಂಬ ಖುಷಿ ಆಯಿತು. ಇವ್ರುಗಳಿಗೆ ಬಂದು ಇವತ್ತು ನಮ್ಮ ಕೈಲಾಗಿದ ಚಿಕ್ಕದೊಂದು ಸಹಾಯ ಮಾಡಿದ್ದೀವಿ. ಒಂದು ಬ್ಲ್ಯಾಂಕೆಟ್ಸು, ಸ್ವಲ್ಪ ಹಣ್ಣು ಹಂಪಲು ಇದನ್ನು ಹಂಚಿಬಿಟ್ಟು ಇವತ್ತಿನ ದಿನ ಒಂದು ಏನಿದೆಯೋ ಇವತ್ತು ಮಧ್ಯಾಹ್ನದ್ದು ಒಂದು ಊಟ ಕೂಡ ನಮ್ಮ ಕರ್ನಾಟಕ ಹೈಟೆಕ್ ವುಮೆನ್ ಟ್ರಸ್ಟ್ ಕಡೆಯಿಂದ. ಸೊ ಇವತ್ತೊಂದು ಅದನ್ನು ನೆರವೇರಿಸ್ತಾ ಇದ್ದೀವಿ. ಸೊ ನಮ್ಗೆ ತುಂಬ ಖುಷಿ ಆಗ್ತಾ ಇದೆ ಇಲ್ಲಿ ವೃದ್ಧಾಶ್ರಮದಲ್ಲೇ. ಇಲ್ಲೆಲ್ಲರೂ ನೋಡಿದ್ರೆ ದಯವಿಟ್ಟು ಹೇಳ್ತೀನಿ ಎಲ್ಲರಿಗೂ, ವೃದ್ಧಾಶ್ರಮ ಅಂತ ಅಂದರೆ ಅದೊಂದು ನೋಡೋದಕ್ಕೆ ತುಂಬಾ ಮನಸ್ಸು ನೋವನ್ಸುತ್ತೆ. ಸೊ ಪ್ರತಿಯೊಬ್ಬರು ನೋಡ್ತಾ ಇದ್ರೆ ಅವರು ಅವ್ರ ಮಕ್ಕಳು, ಮೊಮ್ಮಕ್ಕಳು, ಮಗಳು, ಮಗ ಆ ಥರ ಜ್ಞಾಪಿಸ್ಕೊತಾ ಇರ್ತಾರೆ. ಸೊ ಅವ್ರ ಕಣ್ಣಲ್ಲಿ ನೀರು ಬರೋದು ಕೂಡ ನಾವು ಅಬ್ಸರ್ವ್ ಮಾಡ್ತೀವಿ. ಸೊ ನಮಗಂತೂ ತುಂಬ ನೋವಾಗ್ತಾ ಇರುತ್ತೆ ಇವ್ರನ್ನ ನೋಡಿದ್ರೆ. ದಯವಿಟ್ಟು ನಿಮ್ಮಲ್ಲಿರೋ ನಿಮ್ಮಲ್ಲಿರೋ ವಯಸ್ಸಾದವ್ರನ್ನ ಯಾರೂ ನಿರ್ಲಕ್ಷಿಸಬೇಡಿ. ಸೊ ಅವ್ರಿಗೊಂದೊಳ್ಳೆ ಸೌಕರ್ಯವಾಗಿ ನೋಡ್ಕೊಳ್ಳಿ. ಸೊ ವಯಸ್ಸಾದವ್ರು ನಿಮ್ಮನ್ನ ಏನು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ, ಎರಡು ತೂಟ. ಸೊ ಅವ್ರಿಗೊಂದು ಆರೈಕೆ ಅಷ್ಟೇ ಅಲ್ವಾ. ದಯವಿಟ್ಟು ವಯಸ್ಸಾದವ್ರನ್ನ ನಿಮ್ಮನೇಲಿ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ. ಸೊ ನಮ್ಮ ಕರ್ನಾಟಕ ಹೈಟೆಕ್ ವುಮೆನ್ ಪರವಾಗಿ ಸೊ ನನ್ನ ಕೈಮುಖ ಕೇಳ್ಕೊತೀನಿ ಎಲ್ಲರನ್ನು. ಸೊ ನಿಮ್ಮಲ್ಲಿರೋ ವಯಸ್ಸಾದವ್ರನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಈ ತವರೇಕೆರೆಯಲ್ಲಿರೋ ಸ್ಫೂರ್ತಿ ಧಾಮಕ್ಕೆ ಬಂದಂತೂ ಇವತ್ತು ನಮ್ಗೆ ತುಂಬ ಸಂತೋಷ ಆಯಿತು. ಸೊ ನಂತರ ವೃದ್ಧಾಶ್ರಮ ನಡೆಸುತ್ತಿರುವ ಸ್ಫೂರ್ತಿ ಮಾತನಾಡಿ, ವಯೋವೃದ್ಧರನ್ನಷ್ಟೇ ಅಲ್ಲದೆ ಬೀದಿಯಲ್ಲಿ ಅನಾಥವಾಗಿ ಬುದ್ಧಿಮಾಂದರಾಗಿರುವವರೆಗೂ ಉಚಿತ ಸೇವೆ ನೀಡುತ್ತಿದ್ದೇವೆ. ಕಳೆದ 6 ತಿಂಗಳಿನಿಂದ ನಮ್ಮ ಸಂಸ್ಥೆ ಪ್ರಾರಂಭವಾಗಿದೆ. ಸರ್ಕಾರಗಳು ಸಹ ನಮ್ಮಂತಹ ಚಿಕ್ಕ ಸಂಸ್ಥೆಗಳಿಗೆ ಸಹಕಾರ ನೀಡಿದರೆ ಇನ್ನಷ್ಟು ಹೆಚ್ಚಿನ ಸೇವೆ ನೀಡುತ್ತೇವೆ ಎಂದರು. ಹೀಗೆ ರೋಡ್ ಸೈಡ್ ಇರೋರು, ಅನಾಥರು, ನಿರಾಶ್ರಿತರು, ಹೀಗೆ ಪಬ್ಲಿಕ್ ಎಲ್ಲ ನೋಡಿ ಕರ್ಕೊಬಂದು ಸೇರಿಸ್ತಿದ್ದಾರೆ. ಸ್ವಲ್ಪ ಚೆನ್ನಾಗಿ ನಡೀತಿದೆ ಇರೋದ್ರಲ್ಲಿ. ಸರ್ಕಾರದಿಂದ ಏನಾದರೂ ಅನುದಾನ ಈ ಥರದ್ದು ಏನಾದರೂ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿ ನಡಿಬೋದು. ಸ್ಟಾರ್ಟಿಂಗ್ ಒಂದು 6-7 ಮೆಂಬರ್ಸ್ ಇದ್ದರು, ಇವಾಗ ಅಪ್ ಟು 42-48ವರೆಗೂ ಇದ್ದಾರೆ. ಬರೀ ಮಿಸ್ ಆದವರು ಈ ಥರ ರೋಡ್ ಸೈಡೆಲ್ಲ ಇರ್ತಾರಲ್ಲ, ಬರೀ ಅಂಥವರೇ ಬರ್ತಿರೋದ್ರಿಂದ ಜಾಸ್ತಿ ಮನೆಯಲ್ಲಿ ಎಲ್ಲರೂ ಕೇರ್ ಮಾಡಿ ಅವ್ರ ಮನೆ ಕಡೆಯವ್ರನ್ನೆಲ್ಲ, ಮತ್ತು ಡೋನರ್ಸ್ ಏನಿರ್ತಾರೆ ಅಲ್ವಾ, ಅವ್ರು ಬಂದು ಕೊಡೋದು ಅವತ್ತಿನ ದಿನಕ್ಕಷ್ಟೇ ಆಗುತ್ತೆ. ಬಟ್ ನಮ್ಮದು ಸ್ಫೂರ್ತಿಧಾಮ ಅಂತ ಹೇಳಿ ನಡೀತಾ ಇರೋದು. ಬನ್ನಿ ಇಲ್ಲೇ ತಾವರೆಕೆರೆ ಮಾಗಡಿ ರೋಡಲ್ಲಿರೋದು. ಎಲ್ಲರೂ ಬಂದು ಸೆಲೆಬ್ರೇಟ್ ಮಾಡಿದ್ರೆ ಅವ್ರಿಗೆ ಒಂದು ಏನಾದರೂ ಹೆಲ್ಪ್ ಆಗುತ್ತೆ, ಊಟ ತಿಂಡಿಗೆ, ಇರೋದಕ್ಕೆ ಶೆಲ್ಟರ್ಗೆ ಎಲ್ಲ. ದಾನಿಗಳೇ ಮೇಯ್ನ್ ಅಲ್ವಾ ಅವರಿಗೆ, ನಾವು ಒಂದಿನ ಕೊಡ್ಬೋದು, 2 ದಿನ ಕೊಡ್ಬೋದು. ಕೊಡೋರು ಜಾಸ್ತಿ ಆದಾಗ ಅವರಿಗೆ ಊಟ ತಿಂಡಿ ಎಲ್ಲ ಸಿಗ್ತಾ ಇರುತ್ತೆ ಜಾಸ್ತಿ. ಸೊ ಎಲ್ಲರೂ ಬನ್ನಿ ನೋಡಿ, ನಿಮ್ಮದು ಬರ್ತಡೇ, ವೆಡ್ಡಿಂಗ್ ಡೇ ಈ ಥರದ್ದು ಏನಾದರೂ ಇದ್ದರೆ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ನೀವು ಬಂದಿದ್ದು ತುಂಬ ಖುಷಿ ಆಯಿತು. ಇವರು ಕಡೆಯಿಂದ ಬಂದು ಇವತ್ತು ಊಟ ಆಗ್ತಿದ್ದಾರೆ, ಬಟ್ ಅವ್ರಿಗೂ ಎಲ್ಲರಿಗೂ ಖುಷಿ ಆಗ್ತಿರುತ್ತೆ ಅಲ್ವಾ. ನಮಗೂ ಬೇರೆಯವ್ರು ಬಂದು ಈ ಥರ ಹಬ್ಬದ ಊಟ ಸಿಗುತ್ತೆ, ಅವ್ರದ್ದು ಬ್ಲೆಸ್ಸಿಂಗ್ ಸಿಗುತ್ತೆ. ಮತ್ತು ತಂದೆ ತಾಯಿ ಇರಲ್ಲ ಕೆಲವ್ರಿಗೆ, ಅಜ್ಜ ತಾತ ಈ ಥರ ಎಲ್ಲ ಇರಲ್ಲ ಅಲ್ವಾ, ಇಲ್ಲಿ ಬಂದು ಸ್ವಲ್ಪ ಸೆಲೆಬ್ರೇಟ್ ಎಲ್ಲ ಮಾಡ್ಬೋದು. ಒಟ್ಟಾರೆ ಸಮಾಜದಲ್ಲಿ ವೃದ್ಧಾಶ್ರಮ ತೊಡೆದು ಹಾಕಲು ವೃದ್ಧಾಶ್ರಮದಲ್ಲಿ ಒಂದು ದಿನ ವಿಶಿಷ್ಟ ಕಾರ್ಯಕ್ರಮ ಮಹಿಳಾ ಸಂಘಟನೆ ನಡೆಸಿತು. ಈ ವೇಳೆಯಲ್ಲಿ ಸಂಘಟನೆಯ ಎಲಿಜಬೆತ್ ಎಂಬಾಕೆಯ ಹುಟ್ಟುಹಬ್ಬವನ್ನು ವೃದ್ಧಾಶ್ರಮದಲ್ಲಿ ಆಚರಿಸಲಾಯಿತು. ಅಧ್ಯಕ್ಷೆ ಪೂರ್ಣಿಮಾ ಬಸವರಾಜು, ಕಾರ್ಯದರ್ಶಿ ಶಾಂತಂ ಪಾಪಂ ಖ್ಯಾತಿಯ ಸೋಮ್ಯಶ್ರೀ, ಜಂಟಿ ಕಾರ್ಯದರ್ಶಿ ಭಾರತಿ, ಕಮಿಟಿ ಲೀಡರ್ ಧನಲಕ್ಷ್ಮಿ, ಸದಸ್ಯರಾದ ಹೇಮಾ, ಮಾಲತಿ, ಗೀತಾ, ಎಲಿಜಬೆತ್ ರಾಣಿ, ಸುಜಾತ, ರಾಧಾ, ಶೋಭಾ ಇನ್ನಿತರರು ಪಾಲ್ಗೊಂಡಿದ್ದರು. ತಗ್ಗಿ ಕುಪ್ಪೆ ಶ್ರೀಧರ್, ಅಮೋಘ ಟಿವಿ, ನೆಲಮಂಗಲ. ಕೇಂದ್ರ ಸರ್ಕಾರದ ಜನವಿರೋಧಿ ಕೃಷಿ ಕಾಯ್ದೆಯ ವಿರೋಧಿಸಿ ಸೆಪ್ಟೆಂಬರ್ 27ರಂದು ಭಾರತ್ ಬಂದ್ಗೆ ಮಧುಗಿರಿ ತಾಲೂಕಿನ ರೈತ, ದಲಿತ, ಕನ್ನಡ ಪರ ಸಂಘಟನೆಗಳು ಕರೆ ನೀಡಲಾಗಿದೆ. ಹೀಗೆಂದು ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜೆಸಿ ಶಂಕರಪ್ಪ ತಿಳಿಸಿದ್ದಾರೆ. ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದ ವಿದ್ಯುತ್ ಖಾಸಗೀಕರಣ, ಎಪಿಎಂಸಿ ಕಾಯ್ದೆ, ಕೃಷಿ ಕಾಯ್ದೆ ಮಸೂದೆಯನ್ನು ವಾಪಸ್ ಪಡೆಯಬೇಕು. ಎತ್ತಿನಹೊಳೆ ಯೋಜನೆಯು ಭೂ ಸಂತ್ರಸ್ತರಿಗೆ ಪರಿಹಾರ ನೀಡಬೇಕು. ಬೆಳೆ ವಿಮೆ ಹಣವನ್ನು ರೈತರಿಗೆ ನೀಡಬೇಕು. ಸಕಾಲಕ್ಕೆ ಮಳೆಯಾಗದೆ 60%ರಷ್ಟು ಬೆಳೆಗಳು ಬಾಡಿ ಹೋಗಿದ್ದು ಸರ್ಕಾರ ಮಧುಗಿರಿ ತಾಲೂಕು ಬರಗಾಲ ಪೀಡಿತ ಪ್ರದೇಶವೆಂದು ಘೋಷಣೆ ಮಾಡಬೇಕು. ಎಕರೆಗೆ 20,000 ಪರಿಹಾರ ನೀಡಬೇಕು. ಪಡಿತರ ಅಕ್ಕಿ, ರಾಗಿಯನ್ನ ಮುಂದಿನ ವರ್ಷದವರೆಗೂ ಇದೇ ಪ್ರಮಾಣದಲ್ಲಿ ವಿತರಿಸಬೇಕು. ಭೂರಹಿತ ಬಡವರಿಗೆ ಬಗರು ಹುಕುಂ ಸಮಿತಿ ತುರ್ತಾಗಿ ಸಾಗುವಳಿ ಪತ್ರ ನೀಡಬೇಕು ಎಂದು ಒತ್ತಾಯಿಸಿದರು. ಕೇಂದ್ರ ಸರ್ಕಾರ ಇವತ್ತು ಜನವಿರೋಧಿ ಕೃಷಿ ಕಾಯ್ದೆಗಳನ್ನ ಜಾರಿ ಮಾಡಿದೆ. ಆ ಬಗ್ಗೆ ಕೇಂದ್ರದಲ್ಲಿ ಕಳೆದ 10 ತಿಂಗಳಿಂದ
ಲಕ್ಷಾಂತರ ಸಂಖ್ಯೆಯಲ್ಲಿ ಬೀದಿನಲ್ಲಿ ರೈತರು ಕುಳಿತು ಚಳವಳಿ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಅಖಿಲ ಭಾರತ ಕಿಸಾನ್ ಯೂನಿಯನ್ ಅವರು ಭಾರತ್ ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ. ಆ ಮೇರೆಗೆ ನಮ್ಮ ರಾಜ್ಯದಲ್ಲಿ ಸಂಯುಕ್ತ ಹೋರಾಟ ಕರ್ನಾಟಕದ ಅಡಿನಲ್ಲಿ ಸುಮಾರು 20 ಸಂಘಟನೆಗಳು ಭಾರತ್ ಬಂದ್ಗೆ ನಾವು ಸಹ ಕರ್ನಾಟಕ ಬಂದ್ ಮಾಡಲಿಕ್ಕೆ ನಾವು ಕರೆ ನೀಡಿದ್ದೇವೆ. ಪ್ರಮುಖವಾದಂಥ ಕಾರಣಗಳು ಇವತ್ತೇನು ಕೃಷಿ ಕಾಯ್ದೆಗಳಿಗೆ ತಿದ್ದುಪಡಿಯನ್ನು ತಂದು ಭಾರತದ ಭೂಮಿಯನ್ನು ಕಂಪನಿಗಳಿಗೆ ಒಪ್ಪಿಸಿ ದೇಶದ ಆಹಾರದ ಸಾರ್ವ. ಇದೇ ಸಂದರ್ಭದಲ್ಲಿ ರೈತ ಸಂಘದ ದೊಡ್ಡಮಳೆಯ ಶೂದ್ರಸೇನೆಯ ಟಿಎಚ್ ದಿಲೀಪ್, ಅಂಗನವಾಡಿ ಕಾರ್ಯಕರ್ತೆಯರ ಸಂಘದ ಎಸ್ಡಿ ಪಾರ್ವತಮ್ಮ ಇದ್ದರು. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಗಿರಿರಾಜ್ ಸಿಂಗ್ ಇಂದು ಬೆಳಗ್ಗೆ ಬೆಂಗಳೂರು ಹೊರವಲಯದ ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮಾಗಡಿ ತಾಲೂಕಿನ ಮೋಟಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಹಾತ್ಮ ಗಾಂಧಿ ನರೇಗಾ ಕಾಮಗಾರಿಗಳನ್ನು ವೀಕ್ಷಣೆ ಮಾಡಿದರು. ನಂತರ ಮೋಟಗನಹಳ್ಳಿ ಪಂಚಾಯಿತಿಯ ನೀರಿನ ಮೂಲ ವೃದ್ಧಿಸಲು ಪುನರುಜ್ಜೀವನಗೊಳಿಸಿದ ಕಲ್ಯಾಣಿ ಭೇಟಿ ಮಾಡಿ ಗಿಡ ನೆಟ್ಟು ನಂತರ ಪೆಮ್ಮೆನಹಳ್ಳಿ ಗ್ರಾಮದ ಅಂಗನವಾಡಿ ಕೇಂದ್ರ ಉದ್ಘಾಟನೆ ಹಾಗೂ ರಾಷ್ಟ್ರೀಯ ಪೋಷಣ ಅಭಿಯಾನದಲ್ಲಿ ಪಾಲ್ಗೊಂಡರು. ನಂತರ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಮಾತನಾಡಿ, ಕೇಂದ್ರ ಸರ್ಕಾರದಿಂದ ಮನ್ರೇಗಾ ಯೋಜನೆ, ಅಂಗನವಾಡಿ, ಸ್ವಯಂ ಉದ್ಯೋಗಕ್ಕೆ ಗ್ರಾಮ ಪಂಚಾಯಿತಿ ಜಮೀನಲ್ಲಿರುವ ಜಾಗದಲ್ಲಿ ಸ್ವಯಂ ಉದ್ಯೋಗ ಮಾಡಿಕೊಳ್ಳಬಹುದು. ಇದಕ್ಕೆ ಕೇಂದ್ರ ಸರ್ಕಾರ ಎಲ್ಲ ರೀತಿಯ ಸೌಲಭ್ಯ ಒದಗಿಸುತ್ತದೆ ಎಂದರು. ಕೇಂದ್ರ ಸರ್ಕಾರ ಮಿಲ್ಕಡ್ಕೆ ಮನ್ರೇಗಾ, ಆಂಗನವಾಡಿ, ತ್ರೀ ಸೆಲ್ಫ್ ಹೆಲ್ಪ್ ಗ್ರೂಪ್ ವೋ ಜಮೀನ್ ಪರ್ क्या क्या काम कर रहा है मुझे संतोषजनक दिखाई दिया और मैं समझता हूँ कि आने वाले दिन में ये एक रूरल इकोनॉमी को परिवर्तन करेगा. चेंज ऑफ द रूरल इकोनॉमी बाय द पंचायती राज एंड आरडी डिपार्टमेंट. ನಂತರ ಮಾಗಡಿಯ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಸುರೇಂದ್ರ ಮಾತನಾಡಿ, ನಮ್ಮ ಅಂಗನವಾಡಿಯ ಕಿಚನ್ ಗಾರ್ಡ್ನಲ್ಲಿ ಬೆಳೆದಂತಹ ಪೌಷ್ಟಿಕ ಆಹಾರವನ್ನು ಪ್ರದರ್ಶನಕ್ಕಿಟ್ಟಿದ್ದೇವೆ. ಇಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವರು ತಮ್ಮ ತಾಲೂಕಿಗೆ ಭೇಟಿ ನೀಡಿರುವುದು ಸಂತಸದ ವಿಷಯ ಎಂದರು. ಸೆಂಟ್ರಲ್ನಿಂದ ಬಂದಿದ್ದರು. ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನರೇಗಾ ಕಾಮಗಾರಿಗಳನ್ನ ಯಾವ ಥರ ಮಾಡ್ತಾ ಇದ್ದಾರೆ, ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಮೆಂಬರ್ಗಳೆಲ್ಲ ಯಾವ ಥರ ಹೊಂದಾಣಿಕೆ ಇಲ್ಲಿ ಮಾಡ್ತಾವ್ರೆ, ಅವ್ರ ಕಾರ್ಯವೈಖರಿನೆಲ್ಲ ನೋಡಬೇಕು ಅಂತ ಬಂದರು. ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾಡಿರುವ ಕಲ್ಯಾಣಿ ಅದು ಪುರಾತನವಾದ ಕಲ್ಯಾಣಿ ಇತ್ತು. ಅದು ನನ್ನ ಎನ್ ಆರ್ ಇ ಜಿಯಲ್ಲಿ ನಾವು ನಮ್ಮ ಪಂಚಾಯಿತಿ ಸದಸ್ಯರೆಲ್ಲ ಮಾಡಿ ಫಸ್ಟ್ ಮಣ್ಣು ತುಂಬಿಕೊಂಡೆಲ್ಲ ಇದಾಗ್ಬಿಟ್ಟಿತ್ತು. ನಾವು ಅದನ್ನು ನಮ್ಮ ಸಿ ಇ ಅವರು ವಿಕ್ರಮ್ ಸರ್ ಬಂದಮೇಲೆ ಅದನ್ನು ಅಭಿವೃದ್ಧಿಪಡಿಸೋಕ್ಕೆ ನಾವು ಹೆಚ್ಚಿನದಾಗಿ ಇದು ಮಾಡಿದಾಗ ಅವರು ಅದಕ್ಕೆ ಒತ್ತು ಕೊಟ್ಟು ಇಂಥ ಕಾರ್ಯಗಳನ್ನ ಮಾಡಿ ಅಂತ ಹೇಳಿದಾಗ ನಾವು ಅದಕ್ಕೆ ಪಂಚಾಯಿತಿಯಲ್ಲಿ ಆಕ್ಷನ್ ಪ್ಲಾನ್ ಮಾಡಿ ಅದಕ್ಕೆ ಅನುದಾನವನ್ನು ಎತ್ತಿಟ್ಟು ಹೆಚ್ಚಿನದಾಗಿ ಈಗ ಚೆಕ್ ಡ್ಯಾಮು, ಆಮೇಲೆ ರೀಚಾರ್ಜ್ ಬಿಟ್ಟು, ಆಮೇಲೆ ಬೋರ್ವೆಲ್ಗೆ ಅಂತರ್ಜಲ ಹೆಚ್ಚುವಂಥ ಕಾಮಗಾರಿಗಳನ್ನ ಹೆಚ್ಚಿನದಾಗಿ ಒತ್ತು ಕೊಟ್ಟು ಈ ಸರಿ ಮಾಡಿದ್ದೀವಿ. ಅದಕ್ಕೆ ನಮ್ಮ ವಿಕ್ರಮ್ ಸರ್ ಅವರು ಕೇಂದ್ರ ಸಚಿವರಾದ ಗಿರಿರಾಜ್ ಸಿಂಗ್ ಅವ್ರನ್ನ ಕರೆಸಿ, ಆಮೇಲೆ ಪಂಚಾಯತ್ ರಾಜ್ ಕಮಿಷನರ್ ಆದ ಅನುರಾಧ್. ಈ ವೇಳೆಯಲ್ಲಿ ರಾಮನಗರ ಜಿಲ್ಲಾಡಳಿತ ಸಿಇಒ ವಿಕ್ರಮ್, ಮಾಗಡಿ ಇಒ ಪ್ರದೀಪ್, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನರಸಿಂಹಮೂರ್ತಿ ಸೇರಿದಂತೆ ಹಲವಾರು ಮುಖಂಡರು ಹಾಗೂ ಕಾರ್ಯಕರ್ತರು ಇದ್ದರು. ತಗಿಕುಪೇ ಶ್ರೀಧರ್, ಅಮುಕ್ ಟಿವಿ, ಮಾಗಡಿ. ಪ್ರಯಾಣಿಕರು ಕೇಳಿದ ಜಾಗಕ್ಕೆ ಆಟೋ ಚಾಲಕರು ಬರುವುದಿಲ್ಲ, ನಾನು ಇನ್ನೊಂದು ದಾರಿಯ ಕಡೆ ಹೋಗ್ತಿದ್ದೇನೆ ಹೀಗೆಂದು ಹೇಳುವುದು ತಪ್ಪು. ಮಹಿಳೆಯರು ಆಟೋ ರಿಕ್ಷಾವನ್ನು ನಂಬಿ ಮನೆ ಬಾಗಿಲಿಗೆ ಬಿಡುತ್ತಾರೆ ಎಂದು ಗೌರವಿಸುತ್ತಾರೆ. ಯಾರಾದರೂ ಪ್ರಯಾಣಿಕರು ಆಟೋ ನಿಲ್ಲಿಸಿದಾಗ ನೀವು ಅವರ ಮನೆ ಬಾಗಿಲಿಗೆ ಬಿಟ್ಟು ಸೇವೆ ಕೊಡಿ ಎಂದು ಪೊಲೀಸ್ ಉಪ ಅಧೀಕ್ಷಕ ವಾಸುದೇವ್ ಆಟೋ ಚಾಲಕರಿಗೆ ತಿಳಿಸಿ ಹೇಳಿದ್ದಾರೆ. ನಗರದ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಆಯೋಜಿಸಿದ್ದ ಆಟೋ ಮತ್ತು ಕಾರು ಚಾಲಕರಿಗೆ ಗುರುತಿನ ಫಲಕ ವಿತರಿಸಿ ಮಾತನಾಡಿದ ಅವರು, ನಿಮಗೆ ಕೊಡುತ್ತಿರುವ ಗುರುತಿನ ಫಲಕದಲ್ಲಿ ನಿಮ್ಮ ಮತ್ತು ಗಾಡಿಗಳ ವಿವರಗಳನ್ನು ನೋಂದಣಿಯಾಗಿರಬೇಕು ಅಂತ ಎಸ್ಪಿ ಮಿಥುನ್ ಕುಮಾರ್ ಅವರ ಆದೇಶದಂತೆ ನೀಡ್ತಾ ಇದ್ದೇವೆ. ಆಟೋ ಚಾಲಕರು ಸಾಮಾನ್ಯವಾಗಿ ಪ್ರಯಾಣಿಕರು ಕೇಳಿದ ಜಾಗಕ್ಕೆ ಬರೋದಿಲ್ಲ, ನಾನು ಇನ್ನೊಂದು ದಾರಿಯ ಕಡೆ ಹೋಗುತ್ತಿದ್ದೇನೆ ಅಂತ ಹೇಳುವುದು ತಪ್ಪು. ಮಹಿಳೆಯರು ಆಟೋ ರಿಕ್ಷಾದವರನ್ನು ನಂಬಿ ಮನೆ ಬಾಗಿಲಿಗೆ ಬಿಡುತ್ತಾರೆ ಅಂತ ಗೌರವ ನೀಡ್ತಾರೆ. ಯಾರಾದರೂ ಪ್ರಯಾಣಿಕರು ಆಟೋ ನಿಲ್ಲಿಸಿದಾಗ ನೀವು ಅವರ ಮನೆ ಬಾಗಿಲಿಗೆ ಬಿಟ್ಟು ಸೇವೆ ಕೊಡಿ, ಪ್ರಯಾಣಿಕರ ಬಳಿ ಯಾವುದೇ ತರಹದ ಗಲಾಟೆ ಮಾಡಿಕೊಳ್ಳದೆ ಸೇವೆ ನೀಡಿ, ಸಾರ್ವಜನಿಕರೊಡನೆ ಮತ್ತು ಪ್ರಯಾಣಿಕರೊಡನೆ ಸೌಜನ್ಯ ರೀತಿಯಲ್ಲಿ ಸ್ಪಂದಿಸಿ, ಹಾಗೆ ಸಾರ್ವಜನಿಕ ಜಾಗಗಳಲ್ಲಿ ಅಡ್ಡಾದಿಡ್ಡಿಯಾಗಿ ಗಾಡಿ ಓಡಿಸುವುದು ನಿಲ್ಲಿಸುವುದು ಮಾಡಬೇಡಿ. ನಿಮಗೆ ಅಂತಹ ಜಾಗಗಳು ನಿಗದಿಯಾಗಿವೆ, ಅಂತಹ ಕಡೆ ನಿಮ್ಮ ವಾಹನಗಳನ್ನು ನಿಲ್ಲಿಸಿಕೊಳ್ಳಿ ಅಂತ ಆಟೋ ಚಾಲಕರಿಗೆ ತಿಳಿ ಹೇಳಿದರು. ಸಾಮಾನ್ಯವಾಗಿ ಆಟೋ ಚಾಲಕರು ಮತ್ತೆ ಇದು ಎಲ್ಲರದ್ದು ಅನುಭವ ಏನಿರುತ್ತೆ ಅಂದರೆ, ನಾವು ಸ್ಟಾಪ್ ಮಾಡ್ತೀವಿ, ಸ್ಟಾಪ್ ಮಾಡಿದಾಗ ನಾವು ಕೇಳ್ತೀವಿ ಇಂಥ ಕಡೆ ಇಂಥ ಏರಿಯಾಗೆ ಹೋಗ್ಬೇಕು ಅಂತೇಳಿ, ಬರೋದಿಲ್ಲ, ನಾನು ಈ ಕಡೆ ಹೋಗ್ತಾ ಇದ್ದೀನಿ ಅಂತ ಹೇಳುವಂಥ ದೂರು. ಇದು ಸ್ವಾಭಾವಿಕವಾಗಿದೆ. ಆದರೆ ನಾನೇನು ತಮ್ಮಲ್ಲಿ ಈ ಒಂದು ದಿವಸ ಎಲ್ಲರೂ ಇಲ್ಲಿ
ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಸಿಕ್ಕಿದ್ದೀರಾ ಯಾರಾದರೂ ಯಾರಾದರೂ ಪ್ರಯಾಣಿಕರು ಯಾರಿಗೂ ಗೊತ್ತಿರಲ್ಲ ನೀವು ಯಾವ ರೂಟಲ್ಲಿ ಹೋಗ್ತೀರಾ ಆದರೆ ನಾವು ನಮ್ಮ ರೂಟ್ ಯಾವುದು ಅಂತೇಳಿ ಸಾರ್ವಜನಿಕರು ಕೇಳ್ತೀವಿ ಇಂಥ ಏರಿಯಾಗೆ ಹೋಗ್ಬೇಕು ಅಂತ ಸೊ ದಯಮಾಡಿ ಅಂತ ಏರಿಯಾದಿದ್ರೆ ಕೆಲವು ಒಳ್ಳೆಯವರನ್ನು ಕೂಡ ಗಮನಿಸಿದ್ವಿ ಯಾಕೆಂದ್ರೆ ನಾನು ಹೋಗ್ತಾ ಇಲ್ಲ ಇಂಥ ಆಟೋ ಹೋಗ್ತಾ ಇದೆ ಅಂತೇಳಿ ಅವರೇ ಅದನ್ನು ಅಸೈನ್ ಮಾಡಿ ಕಳಿಸ್ಕೊಡುವಂಥ ಚಾಲಕರು ಅದು ಅನುಭವ ಕೂಡ ಇದೆ ಈ ಅನುಭವ ಎಲ್ಲ ಹೇಳ್ತಾ ಇರೋದು ಏನಂದ್ರೆ ನಾವು ಯೂನಿಫಾರ್ಮ್ ಅಲ್ಲಿ ಇದ್ದಾಗಲ್ಲ ನಾವು ಸಾರ್ವಜನಿಕರ ತರ ಸಿವಿಲ್ ಬಟ್ಟೆನಲ್ಲಿ ಇದ್ದಾಗ ಏನ್ ಅನುಭವ ಆಯ್ತು ಅದನ್ನೇ ಯೂನಿಫಾರ್ಮ್ ಅಲ್ಲಿ ಇದ್ದ ಅನುಭವ ಅದು ಯೂನಿಫಾರ್ಮ್ ಅಲ್ಲಿ ಇದ್ದಾಗ ಅನುಭವ ಬೇರೆ ಆದ್ರೆ ಸಿವಿಲ್ ಕ್ಲಾಪ್ ನಲ್ಲಿ ನಾವು ಸಾರ್ವಜನಿಕರಾಗಿ ಏನು ಆಟೋಗಳನ್ನ ಕೇಳ್ತೀವಿ ಆಟೋಗಳನ್ನ ಇದು ಮಾಡಿದಾಗ ಒಳ್ಳೆ ಅನುಭವನು ಇದೆ ಕಹಿ ಅನುಭವನು ಇದೆ ಸೊ ದಯಮಾಡಿ ನನ್ನಲ್ಲಿ ವಿನಂತಿ ಏನಂದ್ರೆ ಆಟೋ ರಿಕ್ಷಾ ಇದೆ ಅಂತೇಳಿ ಕೇಳ್ತಾರೆ ನೀವು ಬಾಡಿಗೆಗೆ ಆಟೋ ರಿಕ್ಷಾ ರಸ್ತೆ ಮೇಲೆ ಯಾವಾಗಿದೆ ಖಂಡಿತ ಯಾವುದೇ ಸಾರ್ವಜನಿಕರಿಗೆ ಗೊತ್ತಿರಲ್ಲ ನೀವು ಬರ್ತೀರಾ ಬರಲ್ಲ ಈ ರೂಟಲ್ಲಿ ಹೋಗ್ತೀರಾ ಹೋಗಲ್ಲ ಏನು ಗೊತ್ತಿರಲ್ಲ ಒಂದೇ ಗೊತ್ತಿರುತ್ತೆ ನನ್ನನ್ನ ಸೇಫ್ ಆಗಿ ತಗೊಂಡೋಗಿ ನನ್ನ ಮನೆ ಇದ್ರೆ ಇಟ್ಕೊಬಹುದು ಅಂತ ಅದು ನಾರ್ಮಲಿ ಯಾರಿಗೆ ಮಕ್ಕಳಿದ್ರೆ ಮಹಿಳೆಯರಿದ್ರೆ ಖಂಡಿತ ಆಟೋ ರಿಕ್ಷಾದ ಇದು ಪ್ರಯೋಜನ ಅತ್ಯಗತ್ಯ ಯಾರೇ ಪ್ರಯಾಣಿಕರು ಕೇಳಿದ್ರೆ ದಯಮಾಡಿ ನಿಮ್ಮ ಆಟೋಗಳು ಹೋಗುವಂತ ಇದಿತ್ತಂದ್ರೆ ದಯಮಾಡಿ ಹತ್ತಿಸ್ಕೊಂಡು ಅವ್ರಿಗೆ ಸೇವೆ ಕೊಡಿ ಇಲ್ಲ ಅಂತ ಅಂದ್ರೆ ನೀವು ಯಾವುದೋ ಆಟೋ ಆ ರೂಟ್ ನಲ್ಲಿ ಹೋಗಂತವ್ರು ನಿಮ್ಗೆ ಗೊತ್ತಿರುತ್ತೆ ಅದನ್ನ ಅಸೈನ್ ಮಾಡಿ ಕಳಿಸೋದು ಇಲ್ಲಿ ಆಟೋ ಚಾಲಕರ ಗಾಡಿಗಳನ್ನು ಗಮನದಲ್ಲಿಟ್ಟುಕೊಂಡು ವಾಹನಗಳಿಗೆ ಕಡ್ಡಾಯವಾಗಿ ಇನ್ಶೂರೆನ್ಸ್ ಮಾಡಿಸಿಕೊಳ್ಳಿ. ನಿಮ್ಮ ಮೊಬೈಲ್ನಲ್ಲಿ ಆಪ್ ಮೂಲಕವೇ ಇನ್ಶೂರೆನ್ಸ್ ಅಪ್ಲೈ ಕೂಡ ಮಾಡಬಹುದಾಗಿದೆ. ಹಾಗೆ ಹೆಚ್ಚಾಗಿ ಪ್ರಯಾಣಿಕರನ್ನು ಆಟೋಗಳಲ್ಲಿ ತುಂಬಬೇಡಿ. ತುಂಬಿದರೆ ನಿಮ್ಮ ಗಾಡಿ ಕಂಟ್ರೋಲ್ಗೆ ಸಿಗೋದಿಲ್ಲ. ಇದರಿಂದ ಅಪಘಾತಗಳಿಗೆ ಆದ್ಯತೆ ಕೊಡುವಂತಾಗುತ್ತೆ. ಏನಾದರೂ ಕ್ರಮ ಮೀರಿದರೆ ನಿಮ್ಮ ಪರ್ಮಿಟ್ ಲೈಸೆನ್ಸ್ ಎಲ್ಲವೂ ಕೂಡ ರದ್ದು ಮಾಡಿ ಕ್ರಮ ಕೈಗೊಳ್ಳಲಾಗುತ್ತದೆ ಅಂತ ಎಚ್ಚರಿಕೆ ನೀಡಿದರು. ತಮ್ಮ ಎಲ್ಲ ವೆಹಿಕಲ್ಗಳಿಗೆ ಇನ್ಶೂರೆನ್ಸ್ ಕಡ್ಡಾಯವಾಗಿ ಮಾಡಿಸ್ಕೊಳ್ಳಿ. ಈಗ ಇನ್ಶೂರೆನ್ಸ್ ಮೊಬೈಲ್ ಆ್ಯಪ್ನಿಂದನೇ ಮಾಡ್ಕೋಬಹುದು ಆನ್ಲೈನಲ್ಲಿ ಅದು ಸುಮಾರು ಅವಕಾಶಗಳಿದೆ ಮತ್ತೆ ಆ್ಯಪ್ಗಳ ಹೆಸರು ಹೇಳಕ್ ಹೋಗೋದಿಲ್ಲ ನಾನು ನಿಮ್ಗೆ ಗೊತ್ತಿರುತ್ತೆ ಅದನ್ನ ನಾವು ಪ್ರಯೋಜನ ಪಡೆದಂಗೆ ಆಗುತ್ತೆ ದಯವಿಟ್ಟು ಇನ್ಶೂರೆನ್ಸ್ನ ನೀವು ಕೂತಲ್ಲಿ ಮೊಬೈಲಿಂದನೇ ಇದು ಕನೆಕ್ಟ್ ಆಗಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಮಾಡ್ಕೊಳ್ಳಿ ಕಾರಣ ಏನಂತಂದ್ರೆ ಮೊದಲನೇದು ಹೆಚ್ಚಿನ ಪ್ಯಾಸೆಂಜರ್ ತುಂಬೇಡಿ ಹೆಚ್ಚಿನ ಪ್ಯಾಸೆಂಜರ್ ತುಂಬೋದ್ರಿಂದ ನಿಮ್ಮ ಗಾಡಿ ಕಂಟ್ರೋಲ್ ಸಿಗಲ್ಲ ಮತ್ತೆ ಏನಾದ್ರು ಅಪಘಾತಗಳಾದಂತ ಸಮಯದಲ್ಲಿ ಎಲ್ಲರಿಗೂ ತೊಂದರೆ ಮೊದಲನೇದು ಯಾರು ಪ್ರಯಾಣಿಕರು ಇರ್ತಾರೆ ಅವ್ರಿಗೆ ಇನ್ಶೂರೆನ್ಸ್ ಅವಕಾಶ ಸಿಗೋದಿಲ್ಲ ಎರಡನೇದು ನಿಮ್ಮ ಪರ್ಮಿಟ್ ಲೈಸೆನ್ಸ್ ಇದು ರದ್ದಾಗುವಂತ ಸನ್ನಿವೇಶ ಇರ್ತದೆ ಅದರ ಜೊತೆಗೆ ನಾವು ಟೆಕ್ನಿಕಲಿ ನಮ್ಮ ಕೇಸ್ ಮಾಡೋದು ಮತ್ತೆ ಅದನ್ನ ಇದು ಮಾಡೋದ್ರಲ್ಲಿ ನಿಮಗೂ ತೊಂದರೆ ಆಗ್ತದೆ ಸೊ ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡಿ ಮತ್ತೆ ಯಾರು ಹೆಚ್ಚಿನ ಪ್ಯಾಸೆಂಜರ್ ತುಂಬುತ್ತಾರೆ ಆ ಥರದ್ದು ಏನಾದರೂ ಟ್ರಾವೆಲ್ ಮಾಡ್ತಾರೆ ಅನ್ನೋದಿದ್ರೆ ದಯಮಾಡಿ ನನ್ನ ಮೊಬೈಲ್ ನಂಬರ್ ಇದೆ ಇನ್ಸ್ಪೆಕ್ಟರ್ ಇದೆ ಕಂಟ್ರೋಲ್ ರೂಮ್ ಇದೆ 112 ಇದೆ ಇದರಲ್ಲೇ ಮೆನ್ಷನ್ ಮಾಡಿದ್ದೀವಿ ಮತ್ತೆ ಶರತ್ ಅವ್ರ ನಂಬರ್ ಇರ್ತದೆ ದಯಮಾಡಿ ತಿಳಿಸಿ ಅಂಥದ್ದು ಏನಾದ್ರು ಇದ್ರೆ ಕಾನೂನು ರೀತಿ ಕ್ರಮಕ್ಕೆ ಗುರಿಪಡಿಸೋಣ ಕಾರ್ಯಕ್ರಮದಲ್ಲಿ ವೃತ್ತ ಆರಕ್ಷಕ ಉಪನಿರೀಕ್ಷಕ ಪ್ರಶಾಂತ್, ಸಂಚಾರಿ ಆರಕ್ಷಕ ನಿರೀಕ್ಷಕ ಶರತ್, ಮುಖಂಡ ಮೊಬೈಲ್ ಬಾಬು, ಸಮಾಜ ಸೇವಕ ಹೋಟೆಲ್ ರಾಮಣ್ಣ, ಆಟೋ ಚಾಲಕರ ಜಿಲ್ಲಾಧ್ಯಕ್ಷ ಡಾಂಬು ಶ್ರೀನಿವಾಸ್ ಹಾಗೂ ಆಟೋ ಮತ್ತು ಕಾರು ಚಾಲಕರು ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮೋಘ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟೇ ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಅಮೋಘ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.